ಅವ್ರು ಏನ್ ಹೇಳ್ತಾರ ನಾನು ಇಲ್ಲೆಲ್ಲ ಇಲ್ಲಿ ತಗೋತೀನಿ, ಮಾತಾಡ್ತೇನೆ ಅದ್ರ ಬಗ್ಗೆ. ಸೊ ನಾನು ಹೇಳ್ತೀನಿ ಪರ್ಸನಲಿ, ನಾನು ಇಲ್ಲೇ ಸರ್ವೆಂಟ್, ನಾನು ಇದು ಬ್ಯಾಂಕ್ಗೆ ಮಾಲೀಕ ಇಲ್ಲ, ಯಾವ ರೂಲ್ ಇದೆ ಫಾಲೋ ಮಾಡಬೇಕು, ನಾನು ಪರ್ಸನಲ್ ಏನಿಲ್ಲ. ನೀವು ಸಪೋಸ್ ಎರಡು ವರ್ಷ ನಾನು ಇಲ್ಲೇ ಕೆಲಸ ಮಾಡ್ತೀನಿ, ಎರಡು ವರ್ಷ ಆಮೇಲೆ ಬೇರೆ ಪ್ಲೇಸ್ಗೆ ಹೋಗ್ತೀನಿ, ನಾನು ಫಸ್ಟ್ ಪ್ರಯಾರಿಟಿ ಯಾವ್ಯಾವ ಅಮೌಂಟ್ ನಾನು ಕೊಟ್ಟಿದ್ದೀನಿ, ಸಾಲ ಕೊಟ್ಟಿದ್ದೀನಿ, ರಿಟರ್ನ್ ಬಂದು ಬರಬೇಕು. ರಿಟರ್ನ್ ಬರಲ್ಲ, ಇದು ಬ್ರಾಂಚ್ ಬೇರೆ ಪ್ಲೇಸ್ಗೆ ಶಿಫ್ಟ್ ಹೋಗ್ತಾರೆ, ಕ್ಲೋಸ್ ಆಯಿತು. ಒಂದೂವರೆ ವರ್ಷ ಆಗಿದೆ, ಒಂದು ರೂಪಾಯಿ ಪ್ರಾಫಿಟ್ ಇಲ್ಲ ಇದು ಬ್ರಾಂಚ್ಗೆ, 33 ಲಕ್ಷ ಲಾಸ್. ಬ್ರೋಕರ್ಗೆ ಹೇಳ್ತೀನಿ, ನಿಮ್ಮ ಪ್ಲೇಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫುಲ್ ಎಕ್ದಮ್ ರಾಜಾ ಟೈಪ್ ಲೈಫ್. ಏ ನಾನು ಬ್ಯಾಂಕ್ಗೆ ಹೋಗಲ್ಲ, ಬ್ರೋಕರ್ಗೆ ಕೊಟ್ಟಿದ್ದೀನಿ. ಬ್ರೋಕರ್ ಎಷ್ಟು ಅಮೌಂಟ್, 1 ಲಕ್ಷಕ್ಕೆ ಎಷ್ಟು ಕೊಡ್ತಾರೆ ಸರ್? 20,000 ನಾನು ಖರ್ಚು, ನಾನು ಖರ್ಚು 80,000 ನಿಮಗೆ ಕೊಡ್ತೀನಿ. ಅರೆ ನಿಮ್ಮ ಕೆಲಸ ನೀವೇ ಮಾಡಿನ, ನೀವೇ ಮಾಡಿನ, ನಾನು ಮಾಡ್ರಿ ಸ್ವಲ್ಪ ತಡೆಯಪ್ಪ. ಅವ್ರು ಏನ್ ಹೇಳಕತ್ತಾರ ನಾ ಕೇಳಕತ್ತೀನಿ ಇಲ್ಲಿ, ನಾ ಹೇಳ್ತೀನಿ ಅಂತ ಹೇಳಿಲ್ಲ. 5 ನಿಮಿಷ ತಡ್ಕೊಳ್ಳಿ, ನಾನು ಹೇಳಿದ್ರೆ ನಾನು 100 ರೂಪಾಯಿ ಚಾರ್ಜ್. ನಾನಗೆ ಕಲರ್ ಬ್ಲ್ಯಾಕ್ ಕಲರ್ ಇದೆ ನಾನು ಶರ್ಟ್ಗೆ, ಬಟ್ ನಾನು ಹಾರ್ಟ್ ತುಂಬ ವೈಟ್ ಇದೆ. ನಾನು 1 ರೂಪಾಯಿಗೆ ಚಾರ್ಜ್ ಇಲ್ಲ, ನಾನು 1 ರೂಪಾಯಿ ಬೇರೆಗೆ ಹೇಳಲ್ಲ. ಲೋನ್ ಆಗಿದೆ, 1 ರೂಪಾಯಿ ಬೇಕು, ನನಗೆ ಸಂಬಂಧ ಇಲ್ಲ. ಓಕೆ, ನಾನು ಯಾವ ಟೈಪ್ ಲೈಫ್ ಇದೆ ನನಗೆ. ಸೊ ಇದು ನಿಮ್ಮ ಪ್ರಾಬ್ಲಮ್, ಬ್ರೋಕರ್ಗೆ ನೀವೇ ಬಡವ ಮಾಡಿದ್ದಾರೆ. ನಿಮ್ಮ ಕೆಲಸ ನೀವೇ ಮಾಡಿನ, ಇದು ಹೋಗಿ ಆಫೀಸ್ಗೆ ಹೋಗಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ, ಎಲ್ಲ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಒಂದು ದಿನಕ್ಕೆ ಕುಡಿಯುವ, ಸೇಮ್ ಡೇ ಲೋನ್ ಕೊಡ್ತೀನಿ ನಿಮಗೆ. ನಿಮ್ಮ ಹತ್ರ ಕೆಪಾಸಿಟಿ ಇಲ್ಲ, ನಾಲೆಜ್ ಇಲ್ಲ. ಫಸ್ಟು ಮಗ ಮಗಳಿಗೆ ಸ್ಟಡಿ ಬೇಕು, ಸೆಂಡ್ ಮಾಡಿ ಸ್ಕೂಲ್ಗೆ ಸೆಂಡ್ ಮಾಡಿ, ಇದೇ ಇಂಪಾರ್ಟೆಂಟ್ ಥಿಂಗ್. ಸುಮ್ಮನೆ ಹೇಳ್ತಾರೆ ಇದು ಜಿಂದಾಬಾದ್ ಜಿಂದಾಬಾದ್. ಫಸ್ಟು ಮನೆಗೆ ಜಿಂದಾಬಾದ್ ಬೇಕು ನಿಮಗೆ, ಫಸ್ಟು ನಿಮ್ಮ ಹಾರ್ಟ್ಗೆ ಜಿಂದಾಬಾದ್, ಮೈಂಡ್ಗೆ ಜಿಂದಾಬಾದ್ ಬೇಕು. ಸುಮ್ಮನೆ ಹೇಳ್ತಾರೆ ಜಿಂದಾಬಾದ್ ಜಿಂದಾಬಾದ್. 2 ಸಾವಿರ ನಿಮಗೆ ರಿಟರ್ನ್ ಮಾಡ್ತೀನಿ, ನಿಮ್ಮ ಲೈಫ್ ಕಂಪ್ಲೀಟ್ ಆಯಿತು 2 ಸಾವಿರಗೆ. ಹೇಳಿ ನಿಮ್ಮ ಅಮ್ಮ, ಓಕೆ ನಿಮ್ಮ ಜರತ್ತಿದೆ, ನಾನು ರಿಟರ್ನ್ ಮಾಡ್ತೀನಿ. 2 ಸಾವಿರಗೆ ನಿಮ್ಮ ಲೈಫ್ ಕಂಪ್ಲೀಟ್ ಆಯಿತು. ಮತ್ತೆ ಬೇಕು ಲೈಫ್ಗೆ ಅಮೌಂಟ್? ಬೇಕು, ದುಡ್ಡು ಬೇಕು ಬೇಡ ಹೇಳಿ, ಬೇಕು ನಾ? 2 ಸಾವಿರ ಕಂಪ್ಲೀಟ್ ಇದೆ ಲೈಫ್. ನಾನು ಪರ್ಸನಲ್ ದುಡ್ಡು ಕೊಡ್ತೀನಿ 2 ಸಾವಿರ. ನೀವು ಹೋಗಿ ಹಾಸ್ಪಿಟಲ್ಗೆ ಇಲಾಜ್ ಮಾಡಿ, 2 ಸಾವಿರ ನಿಮ್ಮ ಲೈಫ್ ಕಂಪ್ಲೀಟ್ ಆಯಿತು. ಅರೆ ಅಮ್ಮ, ಫಸ್ಟು ಮಗ ಮಗಳಿಗೆ ಹೇಳಿ ಯಾವ್ಯಾವ ನಾನು ಹೇಳ್ತೀನಿ. ನಾನು 3 ಪ್ಲೇಸಸ್ಗೆ ಹೋಗಿದ್ದೀನಿ, ನಿಮ್ಮ ತಡಿಬಿಡಿಗೆ ಹೋಗಿದ್ದೀನಿ. ಎಷ್ಟು ಗಂಧ ಪ್ಲೇಸ್, ಎಷ್ಟು ಗಂಧ ಪ್ಲೇಸ್! ಯಾವ ಟೈಪ್ ಗುಜರ್ ಬಸರ್ ಮಾಡ್ತಾರೆ ನೀವು? ಕ್ಲೀನ್ನೆಸ್ ಜರತ್ತಿಲ್ಲ, ಇದು ಮೈಂಡ್ ಹಾಕಿ ಬಂದ ಆಯಿತು ನಿಮಗೆ. ನಿಮ್ಮ ಮನೆ ಆಮೇಲೆ ಮನೆ ಮುಂದೆ ತುಂಬ ಗಲೀಜ್ ಗಲೀಜ್ ಏರಿಯಾ, ಹಾಕಿ ಬಂದು ಕರ್ಲೇತೆ ಉದರ್ಕೋ ಜಾಕರ್. ಫಸ್ಟು ಕ್ಲೀನ್ನೆಸ್ ಬೇಕು ಸ್ವಲ್ಪ ರಾಯ್ ಅಮ್ಮ, ಡೆವಲಪ್ ಮಾಡಿ. ನಾನು ಎಲ್ಲ ನಿಮ್ಮ ಮನೆಗೆ ಬರ್ತೀನ, ನಾನು ಕ್ಯಾಸ್ಟ್ ನಾನ್ ರಿಲಿಜನ್ಗೆ ಏನು ಸಂಬಂಧ ಇಲ್ಲ. ನಾನಿಲ್ಲೇ ಹೆಲ್ಪಿಂಗ್ಗೆ ಬಂದಿದ್ದೀನಿ, ನಾನು ನಿಮ್ಮ ದುಶ್ಮನ್ ಇಲ್ಲ ಅಮ್ಮ. ನೀವು ಸುಮ್ಮನೆ ಹೇಳ್ತಾರೆ 2 ಸಾವಿರ ಕೊಡಿ, ನಾನು ನೀವು ಬನ್ನಿ, ನಾನು 2 ಸಾವಿರ ನಾನು ನಿಮಗೆ ಕೊಡ್ತೀನಿ. 2 ಸಾವಿರಕ್ಕೆ ನಿಮ್ಮ ಲೈಫ್ ಕಂಪ್ಲೀಟ್ ಆಯಿತು. ಸೊ ನಾನು ಒಂದೇ ತಿಂಗ್ ಹೇಳ್ತೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಜರತ್ ಇದೆ ಬನ್ನಿ, ಸಾಪ್ ಬಂದಿದೆ, ನಾನು ಟಾಕ್ ಮಾಡ್ತೀನಿ. ಓಕೆ ನಾನು ನಿನ್ನೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನು ಡಿ ಸಿ ಆಫೀಸ್ಗೆ. ಡಿ ಸಿ ಆಫೀಸ್ ಮೇಲೆ ಹೇಳಿದ್ದಾರೆ, ಕಸ್ಟಮ್ ಪರ್ಸನ್ ಹೇಳಿದ್ದಾರೆ ಸ್ಟಾಫ್, ಈ ವಯಸ್ಕರಕ್ಕ ಬಂದಿದೆ. ವಯಸ್ಕರಕ್ಕ ನಾನು ಸ್ಟಾಪ್ ಮಾಡಿಲ್ಲ. ನಿಮ್ಮ ಏಜ್ ಎಷ್ಟು? 60 ವರ್ಷ ಕಂಪ್ಲೀಟ್ ಆಗಲ್ಲ, ವಯಸ್ಕರಕ್ಕ 60 ವರ್ಷ ಆಮೇಲೆ ಬರ್ತಾರೆ. ನಾನು ಹೇಳ್ತೀನಿ ರಾಮ, ಓಕೆ ವಯಸ್ಕರಕ್ಕ ಸ್ಟಾಪ್ ಆಗಲ್ಲ, ರಿಮೂವ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಬಟ್ ತಿಂಗಳಾಗೆ 2 ಟೈಮ್ ಬರ್ರಿ, ಯಾವ ಡೇಟ್ಗೆ ನಿಮ್ಮ ಅಮೌಂಟ್ ದುಡ್ಡು ಬಂದಿದೆ ಬನ್ನಿ, ನಾನು ಕೊಡ್ತೀನಿ. ಬಟ್ ನಿಮ್ಮ ಪರ್ಸನಲ್ ದುಡ್ಡು ಇದೆ, 10,000 ಇದೆ, 20,000 ಇದೆ, 50,000 ಇದೆ, ರಿಟರ್ನ್ ಹೋಗಕ್ಕೆ ಆಗಲ್ಲ. ಫಸ್ಟು ಅಕೌಂಟ್ ರಿನ್ಯೂವಲ್ ಮಾಡಬೇಕು, ಅಕೌಂಟ್ ಎನ್ ಪಿ ಆಗಿದೆ ಸೆಟಲ್ಮೆಂಟ್ ಮಾಡಬೇಕು. ನಾಳೆ ಎನ್ ಎಲ್ ಎ ಇದೆ, ಲೋಕ್ ಅದಾಲತ್ ಇದೆ, ಬನ್ನಿ ಸೆಟಲ್ಮೆಂಟ್ ಮಾಡಿ ಮತ್ತೆ ಲೋನ್ ಕೊಡ್ತೀನಿ, ಮತ್ತೆ ಲೋನ್ ಕೊಡ್ತೀನಿ. ಅರೆ ನಿಮ್ಮ ಹೆಲ್ಪ್ಗೆ ಇಲ್ಲೇ ಬಂದಿದ್ದೀನಿ, ಯೂಸ್ ಮಾಡಿ ನಾ, ಹೆಲ್ಪ್ಗೆ ಬಂದಿದ್ದೀನಿ ಯೂಸ್. ನಾನು ಇದು ಅಮರೀಶ್ ಪುರಿ ಟೈಪ್ ಆವಾಜ್ ಆಗಿದೆ, ನನ್ನ ಹೆಲ್ಪ್ ಚೆನ್ನಾಗಿಲ್ಲ, ಹೆಲ್ಪ್ ಮಾಡ್ತೀನಿ ಮತ್ತೆ ಕ್ಲೋಸ್ ಮಾಡಿ. ಫಸ್ಟು ಬ್ಯಾಂಕ್ಗೆ ರಿಟರ್ನ್ ಬೇಕು, ದುಡ್ಡು ರಿಟರ್ನ್ ಬೇಕು. ನೀವೇ ಥಿಂಕ್ ಮಾಡಿ, ಸಪೋಸ್ ಏ 30 ತಿಂಗಳ 30 ದಿವಸಕ್ಕೆ ಒಂದು ತಿಂಗಳ ಇದೆ, 29 ದಿನ ಕೆಲಸ ಮಾಡಿದರೆ 30th ದಿನಗೆ ಹೇಳ್ತಾರೆ ನಿಮಗೆ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಿಮಗೆ ಸ್ಯಾಲರಿ ಪೇಮೆಂಟ್ ಆಗ್ತಾ ಇಲ್ಲ. ಯಾವ ಟೈಪ್ ನಿಮಗೆ ಫೀಲ್ ಆಯಿತು? ಸೇಮ್ ಟೈಪ್ ಬ್ಯಾಂಕ್ ಮ್ಯಾನೇಜರ್ಗೆ ಫೀಲ್ ಆಯಿತು. ಡೈಲಿ ಹೇಳ್ತಾರೆ ಯಾವ ಟೈಪ್ ಕೆಲಸ ಮಾಡ್ತಾರೆ. 55 ಕೋಟಿ ಲೋನ್ ಇದೆ, 20 ಕೋಟಿ ಎನ್ ಪಿ ಎ, ಮತ್ತೆ 10 ಕೋಟಿ ಎನ್ ಪಿ ಎ ಆಯಿತು, ರಿನ್ಯೂವಲ್ ಮಾಡಲ್ಲ ನೀವು. ಸೊ ರಿನ್ಯೂವಲ್ ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ, ಜಾಸ್ತಿ ಹೆಲ್ಪ್ ಮಾಡ್ತೀನಿ, ನನಗೆ ಪ್ರಾಬ್ಲಮ್ ಇಲ್ಲ, ನಾನು ಹೆಲ್ಪ್ಗೆ ಇಲ್ಲೇ ಬಂದಿದ್ದೀನಿ ಅಷ್ಟೇ. ಏನು ಎನಿಮಿ ಇಲ್ಲ, ದುಶ್ಮನ್ ಇಲ್ಲ, ನಾನು ನಿಮಗೆ ದುಶ್ಮನ್ ಇಲ್ಲ. ಐ ಬೇರೆ ಪರ್ಸನ್ ಹೇಳ್ತಾರೆ ಮಾಫಿ ಆಯಿತು ಮಾಫಿ ಆಯಿತು ಮಾಫಿ ಆಗ
ಹೋಗಿ ಆಗಲ್ಲ, ದುಡ್ಡು ಇಲ್ಲ, ಅಮೌಂಟ್ ಸರ್ಕಾರ ಇದ್ರೆ ದುಡ್ಡು ಇಲ್ಲ. ಇಲ್ಲ ಇಲ್ಲ, ವಿಷಯ ಅವ್ರು ಹೇಳಿದ್ರಲ್ಲ, ಇನ್ನ ಅವ್ರೇನು ಹೇಳಿದ್ರು? ಏ ಒಂದ್ ನಿಮಿಷ ಗಪ್ಪರು, ಹೆಂಕಪ್ಪ ಹೆಂಕಪ್ಪ, ಮಧ್ಯದಲ್ಲಿ ಯಾರು ಮಾತಾಡ್ಬೇಡ. ನೀವು ಕೊಡ್ತಕ್ಕಂಥ ಸಾಲ ಅದು ಯಾವುದು ವೈಯಕ್ತಿಕ ಸಾಲ ಅಲ್ಲ. ನೀವು ಕೊಟ್ಟಿರ್ತಕ್ಕಂಥದ್ದು ಬೆಳೆ ಸಾಲ, ಅಂದ್ರೆ ಬೆಳೆ ಆಧಾರಿತವಾಗಿ ತಾವು ಸಾಲ ಕೊಟ್ಟಿರ್ತೀರಿ. ಭೂಮಿಯನ್ನು ಡೆವಲಪ್ ಮಾಡೋಕ್ಕೆ ಲ್ಯಾಂಡ್ ಡೆವಲಪ್ಮೆಂಟ್ ಲೋನ್ ಕೊಡ್ತೀರಿ, ಹೌದ್ರೆ ಲ್ಯಾಂಡ್ ಡೆವಲಪ್ ಮಾಡ್ತೀವಿ, ಬಿತ್ತೀವಿ, ಬೆಳಿತೀವಿ. ಬೆಳೆಯುವಂಥ ಸಂದರ್ಭದಾಗ ಪ್ರಕೃತಿ ವಿಕೋಪ 4 ವರ್ಷದಿಂದ 5 ವರ್ಷ ಆಯ್ತು. ಈಗ ಸರಿಯಾದ ಬೆಳೆ ಇಲ್ಲ, ಬೆಳೆ ಇರಲಾರ್ದಕ್ಕೆ ನಾವು ಸಾಲ ಕಟ್ಟಕ್ಕಾಗಿಲ್ಲ, ಹೌದೇನಪ್ಪ? ಸಾಲ ತೀರ್ಸಕ್ಕೆ ಹೆಂಗೆ ಸಾಧ್ಯ ಆಗ್ತದೆ?